ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕುಮ್ಲಾನ. ವಾರ್ತೆಗಳ ವಿವರ. ರಜೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಭ್ರಷ್ಟ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಸರ್ಕಾರದ ಭ್ರಷ್ಟ ಮಂತ್ರಿಗಳನ್ನು ವಜಾಗೊಳಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಸಿಎಂ ಸಿದ್ದರಾಮಯ್ಯ ತಮ್ಮ ಸುತ್ತ ಭ್ರಷ್ಟರನ್ನ ಇಟ್ಟುಕೊಂಡು ರಾಜ್ಯವನ್ನ ಲೂಟಿ ಮಾಡಿ ಕಾಂಗ್ರೆಸ್ ವರಿಷ್ಠರಿಗೂ ಪಾಲು ನೀಡಿ ತಮ್ಮ ಕುರ್ಚಿ ಉಳಿಸಿಕೊಳ್ಳುತ್ತಿದ್ದಾರೆ ಎಂದು ಮುಖಂಡರು ಆಪಾದಿಸಿದರು. ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಮೆರವಣಿಗೆಯಲ್ಲಿ ಬಂದ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಸುರೇಶ್ಗೌಡ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಭ್ರಷ್ಟರನ್ನ ಪೋಷಿಸುತ್ತಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ಲೋಕಾಯುಕ್ತ ಸಂಸ್ಥೆಗೆ ಮೊಳೆ ಹೊಡೆದು ತಮ್ಮ ವಿರೋಧಿಗಳ ಮೇಲೆ ಚೂ ಬಿಡಲು ಜೋಕರ್ ರೀತಿಯ ಎಸ್ಸಿಪಿ ತಂದ್ರು ಎಂದರು. ಸಚಿವ ಡಿಕೆ ಶಿವಕುಮಾರ್ಗೆ ಸಂಬಂಧಿಸಿದ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ಅಪಾರ ಪ್ರಮಾಣದ ಅಕ್ರಮ ಆಸ್ತಿ ಹಣ ಪತ್ತೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಬಹುತೇಕ ಮಂತ್ರಿಗಳು ಹಾಗೂ ಶಾಸಕರು ಭ್ರಷ್ಟರಾಗಿದ್ದಾರೆ. ನೈತಿಕತೆ ಇದ್ದರೆ ಸಿದ್ದರಾಮಯ್ಯ ಇವರನ್ನ ಸಂಪುಟದಿಂದ ವಜಗೊಳಿಸಲಿ ಎಂದು ಒತ್ತಾಯಿಸಿದರು. ರಾಜ್ಯವನ್ನ ಲೂಟಿ ಮಾಡಿ ಹಣವನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ನೀಡಿ ಕಾಂಗ್ರೆಸ್ನವರು ಕುರ್ಚಿ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ರಾಹುಲ್ ಗಾಂಧಿಯನ್ನ ಬಫೂನ್ ರೀತಿಯಲ್ಲಿ ಕರೆತಂದು ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಬಡವರಿಗೆ ಕಡಿಮೆ ದರದ ಊಟ ತಿಂಡಿ ವ್ಯವಸ್ಥೆ ಮಾಡುತ್ತೇವೆ ಅಂತ ಹೇಳುತ್ತಾ ತಮ್ಮ ಸುತ್ತಲೂ ಭ್ರಷ್ಟರನ್ನ ಇಟ್ಟುಕೊಂಡು ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಸುರೇಶ್ಗೌಡ ಹೇಳಿದರು. ಏನೋ ಕಾಂಗ್ರೆಸ್ ಅವರು ಹೇಳಿದ್ದು, ನಮ್ಮವರೆಲ್ಲ ಗುಜರಾತ್ ಶಾಸಕರನ್ನ ಕರ್ಕೊಂಡ್ಬಂದು ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟಿರೋದಕ್ಕೆ ಶಿವಕುಮಾರ್ ಅವ್ರ ಮನೆ ರೈಡ್ ಮಾಡೋ 60 ಕಡೆ ಒಂದೇ ಸಲ ಒಂದೇ ದಿವಸದಲ್ಲಿ ಗುಜರಾತ್ ಎಂಎಲ್ಎಗಳು ಬಂದ ತಕ್ಷಣ ಒಂದೇ ಸಲ 60 ಕಡೆ ರೈಡ್ ಮಾಡೋಕ್ಕೆ ಸಾಧ್ಯನ ಸ್ವಾಮಿ ಯೋಚನೆ ಮಾಡಿದ್ವಿ. ಇಲ್ಲಿರೋರು ಒಬ್ಬನ ಮನೆ ಪೊಲೀಸರು ರೈಡ್ ಮಾಡ್ಬೇಕಾದ್ರೆ ಅವ್ನ ಮನೆಯನ್ನ ಹುಡುಕಿ ತಡಕೆ ಮಾಡಿ ಅವನ್ನೆಲ್ಲ ಜಾಲಾಡ್ಬೇಕಾದ್ರೆ ಒಂದು ತಿಂಗಳು ಬೇಕು. ಡಿಕೆ ಶಿವಕುಮಾರ್ ಅವ್ರನ್ನ ರೈಡ್ ಮಾಡಬೇಕು ಅಂತ ನಿನ್ನೆ ಮೊನ್ನೆ ಡಿಸೈಡ್ ಮಾಡಿದ್ದಲ್ಲ, 3 ತಿಂಗಳಿಂದನೇ ಆ ಡೈರಿ ಗೋವಿಂದ ರಾಜು ಮಹಾಪುರುಷ ಬರೆದಿದ್ದಲ್ಲ ಎಂಎಲ್ಸಿ, ನಮ್ಮ ಸಿದ್ದರಾಮಯ್ಯನ ಚೇಲ ಸೂಟ್ ಕೇಸ್ ಇಟ್ಕೊಂಡು ದಿನ ಬೆಳಗ್ಗೆ ಇಲ್ಲಿ ಕರ್ನಾಟಕ ರಾಜ್ಯದ ಲೂಟಿ ಮಾಡಿದ್ದನ್ನ ತಗೊಂಡೋಗಿ ಕಾಂಗ್ರೆಸ್ ಸರ್ಕಾರ ನಡೆಸಕ್ಕೆ ಕೇಂದ್ರದಲ್ಲಿ ಕೊಡುತ್ತಾ ಇದ್ರಲ್ಲ, ಆ ಡೈರಿ ಸಿಕ್ಕಾಗ ಸ್ವಾಮಿ ಸಿಕ್ಕಿದ್ದು. ಆ ಡೈರಿ ಸಿಕ್ಕಾಗ ಸಿದ್ದರಾಮಯ್ಯ ಎಂಎಲ್ಸಿನ ರಾಜೀನಾಮೆ ಕೊಡಿಸಬೇಕಾಯ್ತು. ಎಂಬಿ ಪಾಟೀಲ್ರು ಅವತ್ತಿನ ರಾಜೀನಾಮೆ ಕೇಳಬೇಕಾಯ್ತು, ಜಯಚಂದ್ರನ್ನ ಹಿಡ್ಕೊಂಡೋದ್ರಲ್ಲ ಅವತ್ತಿನ ದಿನ, ಅವತ್ತು ಮಾದೇವಪ್ಪನ ರಾಜೀನಾಮೆ ತಗೋಬೇಕಾಯ್ತು. ಸಿದ್ದರಾಮಯ್ಯ ಹೆಂಗ್ ಕೂತಿದ್ದಾರೆ ಅಂತಂದ್ರೆ, ಭ್ರಷ್ಟಾಚಾರ ಮುಕ್ತವಾಗಿ ನಾನಿದ್ದೇನೆ ಅಂತ ಹೇಳಿ ಅವರ ಜೊತೆ ಕ್ಯಾಬಿನೆಟ್ ಸಚಿವರಿದ್ದಾರಲ್ಲ ಅವ್ರನ್ನೆಲ್ಲ ಲೂಟಿ 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 ಮಾಡಪ್ಪ ಅಂತ ಹೇಳ್ಬಿಟ್ಬಿಟ್ಟಿದ್ದಾರೆ. ಸೂಟ್ ಕೇಸ್ ಲೂಟಿ ಚುನಾವಣೆ ಮಾಡಿದ್ರು, ಬೈ ಎಲೆಕ್ಷನ್ ಆಯ್ತಲ್ಲ ನಂಜನಗೂಡಲ್ಲಿ ಮತ್ತೆ ಕುಳ್ಳುಪೇಟೆಯಲ್ಲಿ ಕೇಳಿ ಕಾಂಗ್ರೆಸ್ ಅವರು ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರೆ, 30 ಕೋಟಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಖರ್ಚು ಮಾಡಿದ್ರು. ಯಾರು ದುಡ್ಡು ಸ್ವಾಮಿ, ಯಾರು ದುಡ್ಡದು? ಮಾಜಿ ಶಾಸಕ ಬಿಸಿ ನಾಗೇಶ್, ಭ್ರಷ್ಟ ಸಚಿವರಾದ ಡಿಕೆ ಶಿವಕುಮಾರ್, ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈಬಿಟ್ಟು ಅವರ ವಿರುದ್ದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ರಾಜ್ಯ ಭ್ರಷ್ಟಾಚಾರ ಮುಕ್ತಗೊಳಿಸಲು ಕಾಂಗ್ರೆಸ್ ಮುಕ್ತ ರಾಜ್ಯವಾಗಿ ಮಾಡಬೇಕು ಎಂದು ಹೇಳಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಮಾಜಿ ಸಂಸದ ಜಿಎಸ್ ಬಸವರಾಜು, ಡಾ ಹುಲಿನಾಯ್ಕರ್, ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಕಾಶ್, ಕಾರ್ಯದರ್ಶಿ ಬ್ಯಾಟರಂಗೇಗೌಡ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ನಂದೀಶ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈಚುಚಯ್ಯ, ರಮಾಂಚನಯ್ಯ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಮುಖಂಡರಾದ ಹೆಬಕ ರವಿಕುಮಾರ್, ಹಾಲನೂರು ಲೇಪಾಕ್ಷಿ, ಡಿಕೆ ಮಂಜುನಾಥ್, ಇಂದ್ರಕುಮಾರ್, ವೆಂಕಟೇಶ್, ಸಿಎನ್ ರಮೇಶ್ ಮೊದಲಾದವರು ಹಾಜರಿದ್ದರು. ದಿಬ್ಬೂರು ವಸತಿ ಸಮುಚ್ಚಯದಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ತಮ್ಮ ಬಂಧುಗಳಿಗೆ ಶೇಕಡ 50ರಷ್ಟು ಮನೆ ಹಂಚಿಕೆ ಮಾಡಿದ್ದಾರೆ ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ರಾಜೀವ್ ಆವಾಸ್ ಯೋಜನೆಯಡಿ ತುಮಕೂರಿನ ಹೊರಹೊಲಯದ ದಿಬ್ಬೂರಿನಲ್ಲಿ 1800 ಮನೆ ನಿರ್ಮಿಸಲಾಗಿದೆ. ಆದರೆ ಈ ಮನೆ ಹಂಚಿಕೆಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ತಾರತಮ್ಯ ಮಾಡಿದ್ದಾರೆ. ಅಲ್ಲದೆ ಕಾನೂನು ಬಾಹಿರವಾಗಿ ತಮ್ಮ ಸಮುದಾಯದವರಿಗೆ ಹೆಚ್ಚು ಮನೆ ನೀಡಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರಿಗೆ ನಿರ್ಗತಿಕರಿಗೆ ಮನೆ ನೀಡಬೇಕಿತ್ತು, ಅದಕ್ಕಾಗಿಯೇ ದಿಬ್ಬೂರಿನಲ್ಲಿ ವಸತಿ ಸಮುಚ್ಚಯ ನಿರ್ಮಾಣವಾಗಿರುವುದು. ಆದರೆ ಶಾಸಕ ರಫೀಕ್ ಹಾಗೂ ಹಿಂದೆ ಇದ್ದ ಪಾಲಿಕೆ ಆಯುಕ್ತ ಹಳೆ ಪಟ್ಟಿಯನ್ನ ಸೈಡಿಗಿಟ್ಟು ತಮಗೆ ಬೇಕಾದವರನ್ನ ಸೇರಿಸಿ ಹೊಸ ಪಟ್ಟಿ ತಯಾರಿಸಿದ್ದಾರೆ. ಇದರಲ್ಲಿ ಶೇಕಡ 50ರಷ್ಟು ಮುಸ್ಲಿಂ ಜನಾಂಗದವರೇ ಇದ್ದಾರೆ ಎಂದು ನೂತನ ಪಟ್ಟಿ ಬಿಡುಗಡೆ ಮಾಡಿದರು.
ನಮ್ಮ ಸರ್ಕಾರ ಇದ್ದಾಗ ಈ ಯೋಜನೆ ಜಾರಿಗೊಳಿಸಿದ್ವು. ಅಂದೇ 1200 ಫಲಾನುಭವಿಗಳ ಪಟ್ಟಿಯನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದವು. ಕನಿಷ್ಠ ಜ್ಞಾನವೂ ಇಲ್ಲದ ಶಾಸಕರು ಆ ಪಟ್ಟಿಗೆ ವಿರೋಧವಾಗಿ ಹೊಸ ಪಟ್ಟಿ ಸಿದ್ದಪಡಿಸಿದ್ದಾರೆ. ಹಾಗೆ ಪಟ್ಟಿ ಬದಲಾಯಿಸಲು ಅವಕಾಶವೇ ಇಲ್ಲ ಎಂದು ಶಿವಣ್ಣ ಹೇಳಿದರು. ಮರಳೂರು ಡಿನ್ನೆಯ 100 ಮುಸ್ಲಿಂ ಜನಾಂಗದವರನ್ನ ಈ ಪಟ್ಟಿಗೆ ಸೇರಿಸಿದ್ದಾರೆ. ಇದು ಸಜ್ಜನ ಪಕ್ಷಪಾತವಾಗಿದೆ. ಕೂಡಲೇ ಹೊಸ ಪಟ್ಟಿ ಬಿಟ್ಟು ಹಳೆ ಪಟ್ಟಿಯ ಫಲಾನುಭವಿಗಳಿಗೆ ಮನೆಗಳನ್ನು ನೀಡಬೇಕು. ಇಲ್ಲವಾದಲ್ಲಿ ನಾನು ಕಾನೂನು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಿಎಂ ಸಿದ್ದರಾಮಯ್ಯ ಅವರು ಅವ್ಯವಹಾರ ತಾರತಮ್ಯವಾಗಿರುವ ದಿಬ್ಬೂರಿನ ಮನೆಗಳ ಉದ್ಘಾಟನೆ ಮಾಡಬಾರದು. ಹೊಸ ಪಟ್ಟಿಯನ್ನ ತಡೆಹಿಡಿಯಬೇಕು. ಆ ಮೂಲಕ ಬಡವರಿಗೆ ಆಗುತ್ತಿರುವ ಅನ್ಯಾಯ ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ಸ್ಯಾಂಕ್ಷನ್ ಮಾಡಬೇಕಾದ್ರೆ ಜಿಲ್ಲಾ ಮಂತ್ರಿ ಆಮೇಲೆ ಇಲ್ಲಿರ್ತಕ್ಕಂಥ ಎಂಎಲ್ಎ ಅವರಷ್ಟು ಸೇರಿ ಎನ್ಕ್ವೈರಿ ಮಾಡಿ ಆ ಪಟ್ಟಿನ ಉಳಿದಂತ ಜನಗಳಿಗೆ ಕೊಡ್ತಕ್ಕಂಥದ್ದು ಸರ್ಕಾರ ರೂಲ್ ಮಾಡಿದೆ ಆ ಕಾಲದಲ್ಲಿ. ಅದನ್ನು ಕೂಡ ನಿಮಗೆ ನಿಮ್ಮ ಕೈಪಿಡಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗಿದೆ. ಈ ರೀತಿ ಇರ್ತಕ್ಕಂಥ ಅದೇನು ಕಂಡೀಷನ್ಸ್ ಅವಾಗ ಯಾವುದು ಸರ್ಕಾರ ಕೇಂದ್ರ ಸರ್ಕಾರ ಕಳಿಸ್ಬೇಕಾದ್ರೆ ಕಂಡೀಷನ್ ಹಾಕಿ ಕಳಿಸಿದ್ದು, ನೀವು ಇದೇ ಪಟ್ಟಿಗೆ ಕೊಡಬೇಕು, ಈ ಪಟ್ಟಿ ಬಿಟ್ಟು ಬೇರೆ ಕೊಡಂಗಿಲ್ಲ ಅಂತ ಕೇಂದ್ರ ಸರ್ಕಾರನೂ ಅದಕ್ಕೆ ಹೇಳಿತ್ತು. ನಾವು ಅದೇ ರೀತಿ ಒಳಗೆ ಪಟ್ಟಿ ಮಾಡಿ ಕಳಿಸಿದ್ರು. ಅದೇ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅವ್ರು ಯುಪಿಎ ಸರ್ಕಾರ ಯುಪಿಎ ಗೌರ್ಮೆಂಟ್ ಈ ತರ ಇರ್ತಕ್ಕಂಥ ಒಂದು ಪಟ್ಟಿ ಬಿಟ್ಟು ಇವತ್ತು ನಿಮ್ಗೆ ಕೈ ಕೊಟ್ಟಿದ್ದೀನಿ. ಅವರೇ ಮಾಡಿರ್ತಕ್ಕಂಥದ್ದು ಯಾರು ಅವ್ರ ಕಮಿಷನರ್ ಅವರಿಗೆ ಹಕ್ಕೇ ಇಲ್ಲ. ಈಗಿರ್ತಕ್ಕಂಥ ಯಾರೋ ಎಂಎಲ್ಎ ಇರ್ಬೋದು ಕಮಿಷನರ್ ಇರ್ಬೋದು ಅವ್ರು ಯಾರಿಗೂ ಹಕ್ಕಿಲ್ಲ. ಆ ಹಕ್ಕಿಲ್ಲದೇನೆ ನನಗನ್ಸಿದೆ ಇದು ಯಾವುದು ಎನ್ಕ್ವೈರಿ ಆಗೈತೆ ಅಂತ ಇಲ್ಲಿ ಹೇಳಿಲ್ಲ ಅಲ್ವಾ ಅವನು ಅಲ್ಲೆಲ್ಲೂ ಹೇಳಿಲ್ಲ. ನನಗನ್ಸಿದೆ ಆ ಇದು ಒಂದು ಜಗರಿಗೆ ಕೊಟ್ಟಿದೀವಲ್ಲ ಆ ಪಟ್ಟಿನ ಸುಮ್ಮನೆ ಮೇಲ್ನೋಟಕ್ಕೆ ಕಣ್ಣಾಸಿದೆ. ಅದರಾಗೆ ಒಂದು 7-8 ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಇದ್ದವೆಲ್ಲ ಅದರೊಳಗೆ ಹಂಗಿದೆ ಇನ್ನು ಇದ್ದವೆಲ್ಲ ಚೇಂಜ್ ಆಗಿರ್ತಕ್ಕಂಥದ್ದು ನಿಮ್ಗೆ ನೋಡ್ಬೋದು. ಅವ್ನು ಕೊಟ್ಟಿರ್ತಕ್ಕಂಥ ಪಟ್ಟಿನೂ ಕೊಟ್ಟಿದ್ದೀನಿ ಸುಮಾರು 50% ಅವರ ಬಂಧುಗಳಿಗೆ ಕೊಟ್ಟವರು ಆ ಥರ ಕೊಡೋಕೆ ಬರೋದಿಲ್ಲ. ಮರಳೂರು ದಿನ್ನೆಯೊಳಗೆ ಇರ್ತಕ್ಕಂಥ ಏನು ನಾವು ಮಾಡಿದಂಥ ಪಟ್ಟಿ ಇತ್ತು ಯಾವುದು ಆ ಲೈನ್ ಕೆಳಗಡೆ ಹೈ ಟೆನ್ಷನ್ ಕೆಳಗಡೆ ಇತ್ತು ಅಷ್ಟು ಬಿಟ್ಟರೆ ಅವಾಗ 40 ಕೊಟ್ಟಿದ್ವಿ. ನಮ್ಮ ಸರ್ಕಾರವಿದ್ದ ಅವಧಿಯಲ್ಲಿ 940 ಕೋಟಿ ರೂಪಾಯಿಯ ಕಾಮಗಾರಿ ಮಂಜೂರಾಗಿತ್ತು. ಅಮಾನಿಕೆರೆಯ ಗ್ಲಾಸ್ ಹೌಸ್ ದಿಬ್ಬೂರಿನ ವಸತಿ ಯೋಜನೆಯನ್ನ ನನ್ನ ಕಾಲದಲ್ಲೇ ಮಂಜೂರಾಗಿ ಹಣ ನಿಗದಿಯಾಗಿತ್ತು. ಆದರೆ ಯಾರೋ ಪುಣ್ಯಾತ್ಮ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರಿಂದ ಕಾಮಗಾರಿ ತಡೆಯಲಾಗಿತ್ತು. ನಂತರ ಇದು ಕ್ಲಿಯರ್ ಆಗಿ ಕಾಮಗಾರಿ ಆರಂಭವಾಗಿತ್ತು. ಆದರೆ ಶಾಸಕರು ಇವೆಲ್ಲವನ್ನ ನಾನು ಮಾಡಿಸಿದ್ದು ಎಂದು ಬೀಗುತ್ತಿದ್ದಾರೆ. ಅವರಿಗೆ ನಾಚಿಕೆಯಾಗಬೇಕು ಎಂದು ಲೇವಡಿ ಮಾಡಿದ್ರು. ಗ್ಲಾಸ್ ಹೌಸ್ನ ಪ್ರಾಜೆಕ್ಟ್ ಪ್ಲಾನ್ ಏನು ಎಂಬುದೇ ಶಾಸಕರಿಗೆ ಗೊತ್ತಿಲ್ಲ. ಅಧಿಕಾರಿಗಳಿಂದ ಕಮಿಷನ್ ಪಡೆಯೋ ಪ್ಲಾನ್ ಅಷ್ಟೇ ಇವರಿಗೆ ಗೊತ್ತಿರುವುದು ಎಂದು ಶಿವಣ್ಣ ದೂರಿದರು. ಆ ಪಟ್ಟಿನ ಅವರು ನಿಲ್ಲಿಸಬೇಕು, ಅವರು ಉದ್ಘಾಟನೆ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅರ್ಧಂಬರ್ಧ ಯಾವ ವಿಧವನ್ನೆಲ್ಲ ಉದ್ಘಾಟನೆ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ. ಸರ್ಕಾರ ಬಂದಿದೆ ಅದಕ್ಕೆ ನಾನೇನು ಯಾಕೆ ಬರ್ತಾರೆ. ಈಗ ನಾವು 4.5 ಕೋಟಿ ಗಾಜಿನ ಮನೆಗೆ ಕೊಟ್ಟಿದ್ದು ಕೂಡದಿಂದ ಈಗ ಅದೇನೋ ಜಾಸ್ತಿ ಆಗಿದೆ ಅಂತೇಳಿ ಒಂದು ಸುದ್ದಿ. ಅದು ಎಷ್ಟು ಜಾಸ್ತಿ ಆಗಿದೆ ಏನಾಗಿದೆ ಅಂತ, ಯಾಕೆಂದ್ರೆ ನಾನು ಇವನ್ನೆಲ್ಲ ಲೋಕಾಯುಕ್ತನೋ ಇಲ್ಲ ಎ ಸಿ ಬಿಓ ಯಾವತ್ತಾನ ಹಾಕ್ಬೋದಾಗಿತ್ತು. ಹಿಂದೆ ನಾನು ಏನು 2003 ನಾನು ಎಲೆಕ್ಷನ್ ನಿಂತಾಗ ಸುಮಾರು 945 ಕೋಟಿ ಪ್ಲಾನು ಪ್ರಾಜೆಕ್ಟು ಆನ್ ಗೋಯಿಂಗ್ ವರ್ಕು ಎಲ್ಲ ಇದ್ದಿದ್ದು ಅದನ್ನೇ ಇವರು ಪುನರುಚ್ಚಾರ ಮಾಡಿ ನಾನು ದಡಿಸಿದ್ದೀನಿ ಅಂತ ಹೇಳ್ತಾರೆ. ಮನುಷ್ಯ ಇವರಿಗೆ ಪ್ಲಾನ್ ಯಾವುದು ಪ್ರಾಜೆಕ್ಟ್ ಯಾವುದು ಅನ್ನೋದು ಗೊತ್ತಿಲ್ಲ ಪಾಪ. ಇವರಿಗೆ ಪ್ಲಾನು ಪ್ರಾಜೆಕ್ಟ್ ಯಾವುದಪ್ಪ ಅಂದರೆ ಎಲ್ಲ ಅಧಿಕಾರಿಗಳನ್ನ ಯಾವ ಇಲಾಖೆಯೊಳಗೆ ಎಷ್ಟೆಷ್ಟು ಬಂದಿದೆ ಏನೇನು ಬಂದಿದೆ ಅನುದಾನ ಅಷ್ಟೆಷ್ಟು ಪರ್ಸೆಂಟೇಜ್ ಕೊಡಿ ನಮ್ಮ ಪ್ಲಾನ್ ಒಂದು ಅಷ್ಟೇ. ಭ್ರಷ್ಟಾಚಾರದ ಪ್ಲಾನ್ ಸ್ವಜನ ಪಕ್ಷದ ಪ್ಲಾನ್ ಒಂದು ಇವರಿಗೆ ನಾಚಿಕೆ ಆಗಬೇಕು. ಜಗನ್ನಾಥ್ ನಾಚಿಕೆ ಆಗ್ಬೇಕಲ್ಲ.
ಇತ್ತೀಚೆಗೆ ಬೊಗಟನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿಯಬೇಕಿತ್ತು. ನಾಲೆ ಓಡಿದ ಪರಿಣಾಮ ನೀರು ನಿಲ್ಲಿಸಲಾಗಿದೆ. ಅಲ್ಲದೆ ಅಲ್ಲಿ ಒಂದು ಟಿಎಂಸಿಯಷ್ಟು ನೀರು ವ್ಯರ್ಥವಾಗಿದೆ. ನಾಲೆ ಒಡೆದಿದ್ದರ ಹಿಂದೆ ಏನೋ ಹುನ್ನಾರವಿದೆ. ಇಂಜಿನಿಯರ್ಗಳು ಅಧಿಕಾರಿಗಳು ನಾಲೆ ಒಡೆಯುವವರೆಗೂ ಏನು ಮಾಡುತ್ತಿದ್ದರು ಎಂದು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು 7-8 ಟಿಎಂಸಿ ನೀರು ಬರ್ತಕ್ಕಂಥದ್ದು ಇತ್ತು, ಹೀರು ಇದೆ ಅಂತವ್ರಿಗೆ ಎಲ್ಲ ಒಂದು ಮಾಲು ಬೀಳ್ತು ತೂತವಾಗಿ ಹೊಡಿತಂತಂದ್ರೆ ನನಗೆ ಅನುಮಾನ. ಆ ಅಷ್ಟು ದೊಡ್ಡ ನೀರು ಆಚೆ ಹೋಗ್ಬೇಕಾದ್ರೆ ನನಗೆ ಅನುಮಾನ. ಅದು ಕಟ್ಟಬೇಕಾದ್ರೆ 3 ದಿವಸ ತಗೊಂಡವ್ರೆ, ಕಟ್ಟಬೇಕಾದ್ರೆ 3 ದಿವಸ, ನೀರು ಬರ್ಬೇಕಾದ್ರೆ 3 ದಿವಸ ಎಲ್ಲ ಆದರೆ 6 ದಿವಸ ಹತ್ರ ಒಂದು ಟಿಎಂಸಿ ನೀರು ನಮ್ಮ ಜಿಲ್ಲೆಗೆ ಬರೋದು ಅನ್ಯಾಯ ಆಗೋಯ್ತು. ಅಧಿಕಾರಿಗಳ ಲೋಪನೋ ಇಲ್ಲ ಸರ್ಕಾರದ ಲೋಪನೋ ಯಾರು ಕಣ್ಣು ನೀರು ಬರುತ್ತೆ ಸರ್? ಒಂದು 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 ಟಿಎಂಸಿ ನೀರು ಸಾಲ ಆಗಿದೆ ಜಗನ್ನ ಸರ್. ಇಲ್ಲಿಗೂ ಕೊಡದವಂತೆ ಸರ್, ಇಲ್ಲಿಗೂ ಕೊಡದ್ರೆ ಇಲ್ಲಿ ಎಕ್ಸಾಂಪಲ್ ಕೊಡ್ರೆ ಒಂದು ತಮ್ಗೆ ಹೇಳ್ತೀನಿ ಕೇಳಿ. ನಾವೆಲ್ಲ ಹಳ್ಳಿ ಕಡೆಗಿದ್ದವರು, ಕುಮಾರ್ ನೀನು ಇದ್ದಾನು, ನೀನು ಅವಾಗ ಇಲ್ಲಿ ಡಿಯರ್ ನೋಡಿದ್ದ, ಇಲ್ಲಿ ಏನಾದ್ರು ಸಿಕ್ಕಿದ್ರೆ ಏನ್ ಮಾಡೋದು ಗೊತ್ತಾ ಸರ್? ಒಂದು ಮಡಕೆಗೆ ಎಲ್ಲ ಕಡೆ ನೀರು ಕೊಟ್ಟು ಒಂದು ಮಡಕೆಗೆ ಅದೊಳಗೆ ಬೆಣ್ಣೆ ತುಂಬಿಟ್ಟು ಊದವ್ರು, ಊದ್ರೆ ಊದ ಅಕಡಿ ತೂರೋದು ಹಂಗೆ ಮಾಡಿಕೊಳ್ಳೋದು ನೋಡ್ಬೇಕಾಯ್ತು. ಇಂಜಿನಿಯರ್ಗಳು ಏನ್ ಮಾಡ್ತಿದ್ರು, ಸರ್ಕಾರ ಏನ್ ಮಾಡ್ತಿತ್ತು? ಮಾನ ಮರ್ಯಾದಿಲ್ಲ. ಇವತ್ತು ಒಂದು ಟಿಎಂಸಿ ನೀರು ಹೋಯ್ತಲ್ಲ ನಮ್ಗೆ ಎಲ್ಲಿಗೆ, ಈಗ ಬರ್ತಕ್ಕಂಥ ನೀರು ಕಮ್ಮಿ ಆಗಿದೆ. 1295 ಬರ್ತಿದೆ ಅಂತ ಹೇಳಿ ಈಗ ಏನ್ ಮಾಡೋಣ? ಈಗ ನೋಡಿ ಉದಾಹರಣೆಗೆ ಇವತ್ತು ನಾನು ಪತ್ರಿಕೆ ನೋಡ್ತಿದ್ದೆ, ರೇವಣ್ಣವರು ಏತ ನೀರಾವರಿ ನಿಂತ್ಕೊಂಡವ್ರೆ, ನಮಗೆ ಕುಡಿಯೋದ ನೀರು ನೋಡೋದು ಇದು ಎಂತ ಉಪನ್ಯಾಸ. ನಮ್ಮ ಜಿಲ್ಲೆ ಒಳಗೆ ಇರ್ತಕ್ಕಂಥವ್ರೆ, ನಾನು ಯಾಕೆ ಸ್ವಾಮಿಗಳು ಕಾರ್ಯಗಳು ಬೀಳ್ತೀನಿ ಅಂತಂದ್ರೆ, ಅವರನ್ನು ಮಹಾನುಭಾವರು ಭಕ್ತರ ಜೊತೆ ಬಂದ್ಬಿಟ್ರೆ ಈ ಸರ್ಕಾರಕ್ಕೆ ನಡೆಸಬಹುದು, ಏನು ಸಜೆಷನ್ ಕೊಡಬಹುದು ಅಂತ ಮನೆ ಹೋಗಿದ್ದು. ಮುಖಂಡರಾದ ಕೆಪಿ ಮಹೇಶ್, ಪಂಚಾಕ್ಷರಿಯ ರಾಜೀವ್, ಚಂದನ್, ಸಿದ್ದೇಶ್, ರಮೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಹಿಂದುಳಿದವರಿಗೆ ಪರಿಶಿಷ್ಟರಿಗೆ ಭೂಮಿ ವಸತಿ ನೀಡಲು ಒತ್ತಾಯಿಸಿ ಇದೇ 21ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತುಮಕೂರಿನಲ್ಲಿ ಚಿಂತಕ ದೊರೈರಾಜ್ ತಿಳಿಸಿದ್ದಾರೆ. ರಾಜ್ಯಾದ್ಯಂತ 40-50 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡಿಕೊಂಡು ಬಡವರು, ದಲಿತರು, ಭೂರಹಿತರು ವಾಸಿಸುತ್ತಿದ್ದಾರೆ. ಆದರೆ ಭೂಮಾಫಿಯಾದವರ ಪ್ರಭಾವದಿಂದ ಇವರನ್ನು ಒಕ್ಕಲೆಬ್ಬಿಸುವ ಕಾರ್ಯವಾಗುತ್ತಿದೆ. ಸರ್ಕಾರ ಕೂಡಲೇ ದಲಿತರು, ಪರಿಶಿಷ್ಟರು, ಅಲೆಮಾರಿಗಳಿಗೆ ಭೂಮಿ ಮಂಜೂರು ಮಾಡಿಕೊಡಬೇಕು ಎಂದು ಹಿರಿಯ ಚಿಂತಕ ಪ್ರೊಫೆಸರ್ ಕೆ ದೊರೈರಾಜು ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಮಿಗಾಗಿ ಹಿಂದುಳಿದವರು, ಬಡವರು, ಪರಿಶಿಷ್ಟರು ಅರ್ಜಿ ಸಲ್ಲಿಸಿದರೆ ಅವರ ಅರ್ಜಿಗಳ ವಿಲೇವಾರಿ ಮಾಡುತ್ತಿಲ್ಲ, ಆದರೆ ಭೂಮಾಫಿಯಾದವರ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ದಲಿತರ ಬಗ್ಗೆ ಮಾತನಾಡುತ್ತಾ ಅಧಿಕಾರಕ್ಕೆ ಬಂದವರು ಬಡವರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ, ಹಿಂದುಳಿದವರನ್ನು ಶೋಷಿಸುತ್ತಲೇ ಇದ್ದಾರೆ. ಇದು ನಿಲ್ಲಬೇಕಾದರೆ ಎಲ್ಲರೂ ಎಚ್ಚೆತ್ತಿಕೊಳ್ಳಲೇಬೇಕು ಎಂದರು. ಈ ಕೂಡಲೇ ಬಡವರಿಗೆ ಬಗರ್ ಹುಕುಂ ಜಮೀನು ನೀಡಬೇಕು, ಸಲ್ಲಿಸಿರುವ ಅರ್ಜಿ ವಿಲೇವಾರಿ ಮಾಡಿ ಭೂಮಿ ಮಂಜೂರು ಮಾಡಬೇಕು, ವಸತಿಹೀನರಿಗೆ ವಸತಿ ಕಲ್ಪಿಸಲು ಒತ್ತಾಯಿಸಿ ಇದೇ 21ರಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ಅದೇ ರೀತಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೆಚ್.ಎಸ್. ದೊರೈಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ನಡೆಯಲಿದೆ ಎಂದರು. ವಸತಿ ಸಮಸ್ಯೆ ಕೂಡ ಬಹಳ ಎಲ್ಲ ಈ ಬದುಕುವ ಹಕ್ಕಿಗಾಗಿ ಬದುಕುವ ಅವಕಾಶ ಇಲ್ಲದೆ ಹಳ್ಳಿಯಿಂದ ನಗರಕ್ಕೆ ಬರೋವಂಥವ್ರು ಮತ್ತು ಹಳ್ಳಿಗಳಲ್ಲಿ ಈಗಲೂ ಕೂಡ ವಸತಿ ಸೌಲಭ್ಯ ಇಲ್ಲದೆ ಇರೋವಂಥವ್ರು ತುಂಬ ಜನ ಇದ್ದಾರೆ, ಅದು ಅಂಕಿಅಂಶಗಳೆಲ್ಲ ಇದೆ. ಹಾಗೆ ವಸತಿಹೀನರಿಗೆ ವಸತಿ ಕಲ್ಪಿಸ್ಕೊಡ್ಬೇಕು ಅನ್ನೋವಂಥದ್ದು ಎರಡನೇ ಪ್ರಮುಖವಾದಂಥ ಬೇಡಿಕೆ. ಇಲ್ಲೂ ಕೂಡ ಪೈಪೋಟಿಗಳು ನಡೆದಿದೆ, ಎಲ್ಲ ಕಾಂಪ್ಲೆಕ್ಸ್ಗಳು ಕಟ್ತಾ ಇದ್ದಾರೆ. ಆಶ್ರಯ ಯೋಜನೆಯಲ್ಲಿ 108 ಯೋಜನೆಗಳಲ್ಲಿ ನಾವು ವಸತಿಯನ್ನು ಕಲ್ಪಿಸ್ತೇವೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆದರೆ ನಿಜವಾಗೂ ವಸತಿಹೀನರಿಗೆ ಸಿಗದೇ ಇರೋವಂಥ ಆಡಳಿತಾತ್ಮಕವಾದಂಥ ವ್ಯವಸ್ಥೆ ಇದೆ, ರಾಜಕೀಯ ವ್ಯವಸ್ಥೆ ಇದೆ. ಇವುಗಳನ್ನು ಮೀರಿ ಸರ್ಕಾರ ದಿಟ್ಟ ನಿರ್ಧಾರವನ್ನು ತಗೊಂಡು ವಸತಿಹೀನರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು. 21ನೇ ತಾರೀಕು ಬೆಂಗಳೂರಿನಲ್ಲಿ ಕೇಂದ್ರ ಸಮಿತಿಯಿಂದ ಇದರ ಬಗ್ಗೆ ಒಂದು ಪ್ರತಿಭಟನೆ ಇದೆ, ಹಾಗೆ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ ನಡೀತಾ ಇದೆ. ಅದು ಏನಾದರೂ ಸರ್ಕಾರ ಮಣಿದೇ ಇದ್ರೆ, ಒಪ್ಪದೇ ಇದ್ರೆ ಎಲ್ಲರೂ ಸೇರಿ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ.
ಮುಖಂಡರಾದ ಅತಿಪಟೂರು ಕೃಷ್ಣ, ಕೃಷ್ಣಪ್ಪ, ಕುಂದೂರು ತಿಮ್ಮಯ್ಯ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಶನಿವಾರ ಸಿಎಂ ಸಿದ್ದರಾಮಯ್ಯ ತುಮಕೂರಿನಲ್ಲಿ 773 ಕೋಟಿ ರೂಪಾಯಿಗಳ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸುವವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ತುಮಕೂರಿನಲ್ಲಿ ನಗರ ಕ್ಷೇತ್ರದ ಸುಮಾರು 773 ಕೋಟಿ ರೂಗಳ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸುವರು. ಮುಖ್ಯಮಂತ್ರಿಗಳ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ವಿವಿಧ ಖಾತೆ ಸಚಿವರು, ಸಂಸದ ಮುದ್ದಾ ಹನುಮೇಗೌಡರು, ಶಾಸಕರು ಭಾಗವಹಿಸುವರು. ಸಮಾರಂಭಕ್ಕಾಗಿ ನಗರದ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಬೃಹತ್ ವೇದಿಕೆ ಸಭಾಂಗಣ ಸಿದ್ದವಾಗಿದೆ. ಶಾಸಕ ಡಾ ರಫೀಕ್ ಅಹಮದ್, ಮಾಜಿ ಶಾಸಕ ಶಫಿ ಅಹಮದ್ ಮತ್ತಿತರರು ಸಿದ್ದತೆ ಪರಿಶೀಲಿಸಿದರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಗಾಜಿನ ಮನೆ ಉದ್ಘಾಟಿಸುವರು. ಸುಮಾರು 31,000 ಚದುರಡಿ ವಿಸ್ತೀರ್ಣದ ಗಾಜಿನ ಮನೆಯಲ್ಲಿ 7,500 ಆಸನದ ವ್ಯವಸ್ಥೆ ಮಾಡಬಹುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ತುಮಕೂರಿನಲ್ಲಿ ಅಭಿವೃದ್ದಿ ಕೆಲಸಗಳು ವೇಗವಾಗಿ ನಡೆದಿವೆ. 4 ವರ್ಷಗಳಲ್ಲಿ ಗುರುತರ ನಗರ ಗುರುತರ ಬದಲಾವಣೆ ಕಂಡಿದೆ. ಮುಂದಿನ ಬಜೆಟ್ನಲ್ಲಿ ನಗರೋತ್ಥಾನದಲ್ಲಿ ನಗರಕ್ಕೆ 100 ಕೋಟಿ ರೂ ಅನುದಾನ ಮೀಸಲಿಡಬೇಕು. ಮಂಜೂರಾಗಿ ಸದ್ಯ ಸ್ಥಗಿತಗೊಂಡಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ತುಮಕೂರಿನಲ್ಲಿ ಸ್ಥಾಪಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಶಾಸಕರು ಹೇಳಿದರು. ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮ ನಾಳೆ ಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರು, ಎಲ್ಲಾ ಗಣ್ಯರು ನೆರವೇರಿಸುತ್ತಿದ್ದಾರೆ. ನಾನು ತಮ್ಮ ಮುಖಾಂತರ ನಾನು ತುಮಕೂರು ನಗರದ ಹಾಗೂ ಜಿಲ್ಲೆಯ ಎಲ್ಲಾ ನಾಗರಿಕರಿಗೆ ಮನವಿ ಮಾಡಿಕೊಂಡಿದ್ದೇನೆ. ನಾಳೆ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರು ತುಮಕೂರು ನಗರಕ್ಕೆ ಆಗಮಿಸಿದಾಗ ನಾನು ಈ ಭಾಗದ ಶಾಸಕನಾಗಿ ನಮಗೆ ಏನು ಈಗಾಗಲೇ ನಗರೋತ್ಥಾನ 3ರಲ್ಲಿ 100 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಪೂರಕ ಬಜೆಟ್ ಇದೆ ಆಯವ್ಯದಲ್ಲಿ ಇನ್ನೂ ಒಂದು 100 ಕೋಟಿ ಅನುದಾನವನ್ನು ತಾವು ಬಿಡುಗಡೆ ಮಾಡಿಸಿದರೆ ಏನು ಇವತ್ತು ಬಾಕಿ ಉಳಿದ ಕಾಮಗಾರಿಗಳಿದೆ, ರಸ್ತೆ ಕಾಮಗಾರಿ ಇರಬಹುದು, ಚರಂಡಿ ಕಾಮಗಾರಿ ಇರಬಹುದು, ಅಂತಹ ಕಾಮಗಾರಿಗಳಿಗೆ ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ನಾವು ಮುಖ್ಯಮಂತ್ರಿಗಳನ್ನು ನಾನು ಮನವಿ ಮಾಡ್ತೀನಿ. ಜೊತೆಗೆ ಈಗಾಗಲೇ ಈ ಹಿಂದೆ 2015ರಲ್ಲಿ ಏನು ನಮ್ಮ ತುಮಕೂರು ನಗರಕ್ಕೆ ತುಮಕೂರು ಜಿಲ್ಲೆಯ ಒಂದು ಮೆಡಿಕಲ್ ಕಾಲೇಜು ವೈದ್ಯಕೀಯ ಕಾಲೇಜು ಏನು ಮಂಜೂರಾಗಿತ್ತು, ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಗರಕ್ಕೆ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಕೂಡ ಒಂದು ಮಂಜೂರಾತಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀನಿ. ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ನಾವು 4 ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೊಂದು 7-8 ತಿಂಗಳಲ್ಲಿ ಅನೇಕ ಕಾಮಗಾರಿಗಳು ಪೂರ್ಣಗೊಡ್ತವೆ. ಹಾಗಾಗಿ ತುಮಕೂರು ನಗರ ಒಂದು ಸುಂದರವಾದ ನಗರ, ಒಂದು ಅಭಿವೃದ್ಧಿ ಹೊಂದಿದ ನಗರ, ಒಂದು ಏನು ನಾವೆಲ್ಲ 4.5 ವರ್ಷಗಳ ಹಿಂದೆ ನಾವು ಕನಸು ಕಂಡಿದ್ವಿ ತುಮಕೂರು ನಗರವನ್ನು ಅಭಿವೃದ್ಧಿ ಹೊಂದಿದ ನಗರ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪಥದಲ್ಲಿ ನಾವು ಸಾಗ್ತಾ ಇದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಿಬ್ಬೂರಿನ ರಾಜೀವ್ ಆವಾಸ್ ವಸತಿ ಸಂಕೀರ್ಣ ಉದ್ಘಾಟನೆ ಜೊತೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಾಜಿನ ಮನೆಯಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವರು. ಚಿಕ್ಕನಾಯಕನ ಹಳ್ಳಿಯಲ್ಲಿ ಫ್ಲೆಕ್ಸ್ ಅರಿದ ವಿಚಾರವಾಗಿ ಜೆಡಿಎಸ್ ಇದೇ 21ರಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಚಿಕ್ಕನಾಯಕನ ಹಳ್ಳಿಯ ನೆಹರು ಸರ್ಕಲ್ ಬಳಿ ಫ್ಲೆಕ್ಸ್ ಹರಿದ ವಿಚಾರವಾಗಿ ನಡೆದಿರುವ ಘಟನೆ ರಾಜಕೀಯ ದುರುದ್ದೇಶ ಹೊಂದಿದೆ. ಫ್ಲೆಕ್ಸ್ ಹರಿಯುವ ಮೂಲಕ ಶಾಸಕರಿಗೆ ಅವಮಾನ ಮಾಡಿ ಗಲಭೆ ಉಂಟು ಮಾಡಲು ಪ್ರಚೋದನೆ ಮಾಡಲಾಗಿದೆ. ಕಾರ್ಯಕರ್ತರು ಪ್ರಚೋದನೆಗೆ ಕಿವಿಗೊಡಬೇಡಿ. ಘಟನೆಯನ್ನು ವಿರೋಧಿಸಿ ಆಗಸ್ಟ್ 21ರಂದು ಮೌನ ಪ್ರತಿಭಟನೆ ಮಾಡಲಾಗುವುದು ಎಂದು ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಕಾರ್ಯಕ್ರಮಗಳಿಗೆ ಹಾಗೂ ಹಬ್ಬ ಹರಿದಿನಗಳ ಶುಭಾಶಯ ಕೋರಿ ಪ್ರಕಟಿಸಲಾಗಿದ್ದ ಫ್ಲೆಕ್ಸ್ ಅನ್ನು ಹರಿಯಲಾಗಿದೆ. ಇದರಿಂದ ಶಾಸಕರನ್ನು ಅವಮಾನಿಸಿ ಅವರ ಕಾರ್ಯಕರ್ತರನ್ನು ಗಲಭೆ ಮಾಡಲು ಪ್ರಚೋದನೆ ಮಾಡುವ ಪ್ರಯತ್ನವಾಗಿದೆ ಎಂದ ಅವರು, ಫ್ಲೆಕ್ಸ್ ಅನ್ನು ಹಾಕಲು ಆಗಸ್ಟ್ 3ರಂದೇ ಪುರಸಭೆಯಿಂದ ಅನುಮತಿ ಪಡೆದು ಆಗಸ್ಟ್ 4ರಂದು ಹಾಕಲಾಗಿತ್ತು. ಅದರ ಅವಧಿ ಆಗಸ್ಟ್ 30ರವರೆಗೂ ಇತ್ತು. ಇಷ್ಟು ದಿವಸಗಳ ಕಾಲ ಸುಮ್ಮನಿದ್ದು ಇದ್ದಕ್ಕಿದ್ದಂತೆ ಫ್ಲೆಕ್ಸ್ ಹರಿದಿದ್ದಾರೆ. ಚುನಾವಣೆ ಹತ್ತಿರ ಬಂದಂತೆ ಪಟ್ಟಣದಲ್ಲಿ ಗಲಭೆಗಳು ಉಂಟು ಮಾಡುವ ಪ್ರಯತ್ನ ನಡೆಯುತ್ತಿದೆ. ಇಂತಹ ಘಟನೆಗಳಿಂದ ಜಾತಿ ಜಾತಿಗಳ ನಡುವೆ ಸೌಹಾರ್ದಕ್ಕೆ ಧಕ್ಕೆ ಉಂಟಾಗುತ್ತಿದೆ ಎಂದ ಅವರು, ನಾವು ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದರು. ಈ ನಿಟ್ಟಿನಲ್ಲಿ ನಾವು ಮುಂದಿನ ವಾರನೇ ಅದಕ್ಕೆ ಕ್ರಮ ತಗೊಂತೀವಿ. ಅದೇನ್ ಜಾಗ ಉಳಿಯುತ್ತವಾಗ ಪಾದಚಾರಿ ಜಾಗ, ಯಾರ್ದು ಮುಖ ಬರ ನೋಡಲ್ಲ. ಇವರಿಂದ ಹಿಡಿದು ಕೆಳಕನವರೆಗೂ ಒಬ್ಬರದು ಇಬ್ಬರದು ಅಂತ ನಾವೇನು ವೈಯಕ್ತಿಕವಾಗಿ ಅಥವಾ ಇವರಿಂದ ತಾಳಲ್ಲ. ಏನಾಯ್ತು ಅವನ್ನೆಲ್ಲ ಡೆಮಾಲಿಶ್ ಮಾಡಿಬಿಟ್ಟು 2001ರಲ್ಲಿ ಇದೇ ಶಾಸಕರು ಸುರೇಶ್ ಬಾಬು ಶಾಸಕರಾಗಿದ್ದ ಸಂದರ್ಭದಲ್ಲಿ
ರೋಡ್ ಮಾರ್ಜಿನ್ ವೈಡಾಲ್ ಮಾಡಬೇಕಾದ್ರೆ ಇವ್ರಿಗೆ ಏನು ಇವ್ರ ಜಮೀನು ಕಳ್ಕೊಂಡಿದ್ರು ಅವ್ರಿಗೆ ಪರಿಹಾರ ಕೂಡ. ಪುರಸಭಾ ಸದಸ್ಯ ಎಂಕೆ ರವಿಚಂದ್ರ, ಸಿಎಸ್ ರಮೇಶ್, ಅಶೋಕ್, ಕೃಷ್ಣಮೂರ್ತಿ, ಮಲ್ಲಿಕಾರ್ಜುನ್, ಟಿಂಬರ್ ಮಲ್ಲೇಶಯ್ಯ, ಹುಳಿಯಾರ್ ಕುಮಾರ್, ಸದಸ್ಯ ಚಂದ್ರಶೇಖರ್, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಗವಿರಂಗನಾಥ್, ಗೋವಿಂದಪ್ಪ ಮಲ್ಲಿಕಾರ್ಜುನ್ ಕಾಟೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಯ್ಯ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಆಲದಕಟ್ಟಿ ತಿಮ್ಮಯ್ಯ, ಲಿಂಗರಾಜು ಮತ್ತಿತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಸಿಎಸ್ ಪುರ ಕೆರೆಗೆ ಹೇಮಾವತಿ ನೀರು ಹರಿಸಿ ಕುಡಿಯುವ ನೀರಿನ ಯೋಜನೆಗೆ ಬಳಸುವಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿ ದೇವಿ ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕು ಸಿಎನ್ ಪುರ ಕೆರೆಗೆ ಹೇಮಾವತಿ ನೀರು ತುಂಬಿಸಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡಿಸಿ ನೀರು ವಿತರಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಎಂಸಿ ಗಾಯತ್ರಿ ದೇವಿ ಒತ್ತಾಯಿಸಿದರು. ಸಿಎಸ್ಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರದಲ್ಲಿ ಕೆರೆಗೆ ನೀರು ಹರಿಸದಿದ್ದರೆ ಹೋರಾಟ ನಡೆಸುವುದಾಗಿ ಹೇಳಿದರು. ಸಿಎಸ್ಪುರ ಕೆರೆಗೆ ನೀರು ಸರಬರಾಜು ಮಾಡುವ 13.5 ಕೋಟಿ ರೂಪಾಯಿಗಳ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡು 2 ವಾರ ಕಳೆದರೂ ಕೆರೆಗೆ ನೀರಿನ ಭಾಗ್ಯ ಸಿಕ್ಕಿಲ್ಲ. ನೀರು ಹರಿಸದಿದ್ದರೆ ರೈತರೊಂದಿಗೆ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೆಸುವುದಾಗಿ ಹೇಳಿದರು. ಸಿಎಸ್ಪುರ ಕೆರೆ ನೀರಿಗೆ 2-3 ಕೆರೆ ದಾಟಿ ಬರಬೇಕಾಗಿರುವುದರಿಂದ ನೀರು ಹರಿಸಲು ಅಧಿಕಾರಿಗಳು ಮೀನಾವೇಶ ಎಣಿಸುತ್ತಿದ್ದಾರೆ ಎಂದರು. ನಾಲೆ ಇಲ್ಲ, ನೀರು ಮುಂದಿನ ದಿನಗಳಲ್ಲಿ ಬಿಡೋದಕ್ಕಾಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ವ. ಹೀಗಾಗಿ ಇಲ್ಲಿ ಇಡಗೂರಾಗಲಿ ಮತ್ತು ಮಾವಿನಹಳ್ಳಿ ಎಲ್ಲ ತುಂಬ ಹಳ್ಳಿಗಳು ಮತ್ತು ಅಲ್ಲಿಗೆ ಕೆರೆಗಳೆಲ್ಲ ತುಂಬ ಒಣಗಿದೆ. ಮತ್ತು ನಮಗೆ ಇವಾಗ ನಾವು ಬೋರ್ಗಳು ಕೊರೆಸಿದಾಗ ಎಷ್ಟೋ ಬೋರ್ಗಳು ಫೇಲ್ಯೂರ್ ಆಗಿದೆ. ನೀರು ಎಷ್ಟು 1000 ಅಡಿ 1.5 ಸಾವಿರ ಅಡಿ ಹೋದ್ರೂ ನೀರು ಸೋರ್ಸ್ ಸಿಗ್ತಾ ಇದೆ. ಅಂಥ ನೀರಿಗೆ ಹಾಹಾಕಾರ ಇದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಿಎಸ್ಪುರ ಕೆರೆ ನೀರು ಬಿಟ್ಟಿಲ್ಲ ಅಂದರೆ ಏನು ಜನಗಳಲ್ಲಿ ಏನಾಗುತ್ತೆ? ಒಂದು ಕುಡಿಯೋ ನೀರಿಗೂ ನಾವು ಕೊಟ್ಟಿಲ್ಲ, ಒಂದು ಮಾಡಿಲ್ಲ ಅಂದಾಗ ಅಲ್ಲಿ ಒಂದು ಜನಗಳಲ್ಲಿ ಒಂದು ಅಸಮಾಧಾನ ಆಗಲೇ ಹುಟ್ಟಿದೆ, ಇನ್ನೂ ಹುಟ್ಟುತ್ತೆ. ಇದಕ್ಕೆ ಕಾರಣ ಆಗೋದು ಬೇಡ. ಸಿಎಸ್ಪುರ ಕೆರೆ ನೀರು ಖಂಡಿತ ಬರಬೇಕು. ಇದು ನೀರು ಬರಲಿಲ್ಲ ಅಂತ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ. ಇದಕ್ಕೆ ಯಾವುದೇ ಸಾವು ನೋವು ಆದರೂ ಯಾವುದೇ ಒಂದು ಅನಾಹುತಗಳಿಗಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಮುಂದಿನ ದಿನಗಳಲ್ಲಿ ನೇರ ಹೊಣೆ ಅವರೇ ಆಗ್ತಾರೆ. ಮತ್ತು ಇದನ್ನ ಇದಾಗಿ ಪರಿಗಣಿಸಿ ತಕ್ಷಣ ನೀರು ಬಿಡಬೇಕಂತ ನಮ್ಮ ಕೋರಿಕೆ. ಸಿಎಸ್ಪುರ ಕೆರೆಗೆ 40 MCTF ನೀರು ಹರಿಸಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಆದರೆ ಈವರೆಗೂ ಹರಿಸಿಲ್ಲ. ನಿರ್ಲಕ್ಷ್ಯ ಮಾಡಿದರೆ ರೈತರೊಂದಿಗೆ ಸೇರಿ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್ ಹೇಳಿದರು. ಸಿಎಸ್ಪುರ ತಾಲೂಕು ಪಂಚಾಯಿತಿ ಸದಸ್ಯರು, ಸಿಎಸ್ಪುರ ಗ್ರಾಮ ಪಂಚಾಯತ್ ಹೋಬಳಿಯ ಬಹುಗ್ರಾಮ ಯೋಜನೆಯಲ್ಲಿ ನಿರ್ಮಿಸಿರುವಂತಹ 13.5 ಕೋಟಿ ಕಾಮಗಾರಿ ಪೂರ್ಣಗೊಂಡಿದೆ. ನಮ್ಮದು ಅಲೊಕೇಶನ್ ಆಗಿದೆ, ನಮ್ಮ ಕೆರೆಗೆ ನೀರು ಬಿಡಬೇಕು ಅಂತ. ಆ ನೀರು ಬಿಡಬೇಕು ಅಂತ ಅಲೊಕೇಶನ್ ಆಗಿರೋದು ಇವತ್ತಿನ ಮಾಧ್ಯಮ ಪೇಪರ್ನಲ್ಲಿ ಯಾವುದೇ ಕಾರಣಕ್ಕೂ ಸಿಎಸ್ಪುರ ಕೆರೆಗೆ ನೀರು ಬಿಡಲ್ಲ ಅನ್ನೋ ಮೆಸೇಜ್ ಇದೆ. ಇದಕ್ಕೆ ತಕ್ಕನಾಗಿ ನಮಗೆ ಉತ್ತರನ ತಾಲೂಕಾಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಶೀಘ್ರವೇ ಉತ್ತರ ಕೊಡಬೇಕು. ಕೊಡದಲ್ಲೇ ಇದ್ದರೆ ನಮ್ಮ ಎಲ್ಲ ಪಾರ್ಟಿಯಿಂದ ವತಿಯಿಂದ ಮತ್ತು ರೈತರ ವತಿಯಿಂದ ಉಗ್ರ ಹೋರಾಟನ ಹಮ್ಮಿಕೊಳ್ತೀವಿ. ಅವರಿಗೆ 1 ವಾರ ಗಡುವನ್ನು ನೀಡಿರ್ತೇವೆ. ಇದನ್ನು ಮೀರಿದ ಮೇಲೆ ಉಗ್ರ ಹೋರಾಟಕ್ಕೆ ನಾವು ಶತಸಿದ್ಧರಿದ್ದೇವೆ. ಜಯರಾಮ ಅಧ್ಯಕ್ಷತೆಯಲ್ಲಿ ಉಗ್ರ ಹೋರಾಟನ ನಡೆಸುತ್ತಿರ್ತೇವೆ. ಬಿಜೆಪಿ ಹೋಬಳಿ ಅಧ್ಯಕ್ಷ ರವಿ, ಪ್ರಧಾನ ಕಾರ್ಯದರ್ಶಿ ಸದಾಶಿವ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್, ಸತೀಶ್, ಗಂಗಣ್ಣ, ಶಂಕರ್, ಮುಖಂಡರಾದ ಬಿಎಸ್ ನಾಗರಾಜು, ಮಹೇಶ್, ಗಂಗಾಧರಯ್ಯ ಸುದ್ದಿಗೋಷ್ಠಿಯಲ್ಲಿದ್ದರು. ಕೊರಟಗಿರಿ ಶಾಸಕ ಸುಧಾಕರ್ ಲಾಲ್ ಅವರ ಬೆಂಬಲಿಗರು ಅವರ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದರು. ಕೊರಟಗಿರಿ ಶಾಸಕ ಸುಧಾಕರ್ ಲಾಲ್ ಅವರ ಹುಟ್ಟುಹಬ್ಬವನ್ನು ಅವರ ಬೆಂಬಲಿಗರು ಸಂಭ್ರಮದಿಂದ ಆಚರಿಸಿದರು. ಪುರವರ ಹೋಬಳಿ ಬ್ಯಾಲದ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ನಾಯಕನಿಗೆ ಶುಭ ಪ್ರಾರ್ಥಿಸಿದರು. ಈ ವೇಳೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸರಳ ಸಜ್ಜನ ಜನಾನುರಾಗಿ ಶಾಸಕರಾದ ಸುಧಾಕರ್ ಲಾಲ್ ಅವರಿಗೆ 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ರೀತಿಯ ಯಶಸ್ಸು ಸಿಗಲಿ ಎಂದು ಮುಖಂಡ ರಮೇಶ್ ಪ್ರಾರ್ಥಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯೆ ವಿಜಯಮ್ಮ ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ಅರುಣ್ ಕುಮಾರ್, ಉಪಾಧ್ಯಕ್ಷ ಸಿಎನ್ ನರಸಿಂಹಯ್ಯ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಎಂದು ಆಪಾದಿಸಿ ತುಮಕೂರಿನಲ್ಲೇ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮುಖಂಡ ತೇಜಸ್ವಿ ಸೂರ್ಯ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಎಂದು ಆಪಾದಿಸಿ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತೇಜಸ್ವಿ ಸೂರ್ಯರ ಭಾವಚಿತ್ರ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು.
ಉಡುಪಿಯ ಬಿಜೆಪಿ ಮುಖಂಡ ತೇಜಸ್ವಿ ಸೂರ್ಯ ಖಾಸಗಿ ಟಿವಿ ಚಾನೆಲ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಅಪಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದು ಖಂಡನೀಯ. ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ತೇಜಸ್ವಿ ಸೂರ್ಯರ ಶವಯಾತ್ರೆ ಮಾಡಿ ಭಾವಚಿತ್ರ ದಹನ ಮಾಡಿದರು. ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಅಂಬರೀಶ್, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಯುವ ಘಟಕ ಅಧ್ಯಕ್ಷ ನವರತ್ನ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರಕ್ಕೂ ವೀರಶೈವ ಲಿಂಗಾಯತ ಧರ್ಮದ ವಿಚಾರಕ್ಕೂ ಸಂಬಂಧವಿಲ್ಲ, ಈ ಬಗ್ಗೆ ಗೊಂದಲ ಬೇಡ ಎಂದು ಗುಬ್ಬಿಯಾ ಕಾಂಗ್ರೆಸ್ ಮುಖಂಡ ತಾತಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ವೀರಶೈವ ಲಿಂಗಾಯತ ಧರ್ಮದ ಚರ್ಚೆಗೂ ಯಾವುದೇ ಸಂಬಂಧವಿಲ್ಲ. ಆದರೂ ರಾಜಕೀಯ ಲಾಭ ಪಡೆಯಲು ಹಲವು ರಾಜಕೀಯ ಮುಖಂಡರು ಸರ್ಕಾರವನ್ನು ದೂಷಿಸುವುದು ಸರಿಯಿಲ್ಲ ಎಂದು ಕೆಪಿಸಿಸಿ ಸದಸ್ಯ ತಾತಯ್ಯ ಸ್ಪಷ್ಟಪಡಿಸಿದರು. ಪಟ್ಟಣದ ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ಕಚೇರಿಯಲ್ಲಿ ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ಸಾಮಾಜಿಕ ನ್ಯಾಯವನ್ನು ಎತ್ತಿಹಿಡಿದು ಉತ್ತಮ ಆಡಳಿತ ನೀಡಿರುವ ರಾಜ್ಯ ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ಜನರು ಇದಾವುದಕ್ಕೂ ಕಿವಿ ಕೊಡಬೇಡಿ ಎಂದರು. ಒಂದು ಕಷ್ಟ ಸುಖ ಹೇಳಿಕೊಳ್ಳ ಅಂತ ಒಂದು ಸಂದರ್ಭ ಇದೆ. ಹಾಗಾಗಿ ಸ್ವಾಮೀಜಿಗಳು ಯಾತಕ್ಕೋ ಇದನ್ನ ತುಮಕೂರು, ಅದು ತುಮಕೂರು ಜಿಲ್ಲೆಯ ಸ್ವಾಮೀಜಿಗಳು ಪ್ರಸ್ತಾಪ ಮಾಡ್ತಿದ್ರು. ಈಗ ನಾನು ಕಾಂಗ್ರೆಸ್ಸಿನಾಗಿ, ನಾವು ಕಾಂಗ್ರೆಸ್ಸಿಗರಾಗಿ ಒಂದು ವಿಚಾರವನ್ನ ಈ ಜಿಲ್ಲೆಯ ಜನತೆಗೆ, ಅದು ವಿಶೇಷವಾಗಿ ವೀರಶೈವರಿಗೆ, ಲಿಂಗಾಯತರಿಗೆ, ಲಿಂಗಾಯತ ವೀರಶೈವರು ಅಂತ, ನಾನು ಲಿಂಗಾಯತ ವೀರಶೈವರು ಅಂತ ಪದ ಬಳಸ್ತೇನೆ. ಜಿಲ್ಲೆಯ ಎಲ್ಲ ಕುಲಬಾಂಧವರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ. ಯಾಕೆ ಅಂತಂದ್ರೆ ಒಂದು ತಪ್ಪು ಅಭಿಪ್ರಾಯ ಪ್ರಕಟವಾಗ್ತಾ ಇದೆ. ಈ ನಮ್ಮ ಜಾತಿಯನ್ನ ಎರಡು ಭಾಗ ಮಾಡಿ. ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ಗೌರವ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾತನಾಡಿ, ಧರ್ಮಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಈ ವಿಷಯದಲ್ಲಿ ರಾಜಕೀಯ ಮಿಶ್ರಣ ಮಾಡುವುದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ವೀರಶೈವ ಲಿಂಗಾಯತರಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ ಎಂದರು. ಆದರೆ ಇದನ್ನ ಅನಗತ್ಯವಾಗಿ ನಮ್ಮ ರಾಜ್ಯ ಸರ್ಕಾರದ ಹೆಸರನ್ನ ಹಾಳು ಮಾಡೋದಕ್ಕೆ ಉಪಯೋಗಿಸಿಕೊಳ್ಳುವಂತ ಪರಿಸ್ಥಿತಿ ಒದಗಿ ಬಂದಿದೆ. ಯಾವುದೇ ಒಂದು ಸಮುದಾಯವನ್ನಾಗಲಿ ಅಥವಾ ಯಾವುದೇ ಒಂದು ಧರ್ಮವನ್ನಾಗಿ ಮೂಲವಾಗಿ ಇಟ್ಟುಕೊಂಡು ಈ ಕಾಂಗ್ರೆಸ್ ಪಕ್ಷ ಇಲ್ಲ. ಯಾಕೆಂದ್ರೆ ಸಮಾನವಾದ ಹಾಗೂ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕಟ್ಟಿರತಕ್ಕಂಥ ಪಾರ್ಟಿ. ಹಾಗಾಗಿ ರಾಜ್ಯ ಸರ್ಕಾರ ಅಂತಹ ಒಂದು ವಿಚಾರಕ್ಕೆ ಎಡಗೊಡೋದಿಲ್ಲ. ಅದನ್ನ ನಾವು ಈ ಉಪಿ ತಾಲೂಕಿನ, ಅದರಲ್ಲೂ ಈ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ವಿಚಾರ ಬರ್ತಾ ಇಲ್ಲ ಆಚೆಗೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಮಾಡೋಕ್ಕೆ ಹೊರಟಿರುವಾಗ ನಮ್ಮ ಉಪಿ ತಾಲೂಕು ವತಿಯಿಂದ ಈ ಒಂದು ಪ್ರೆಸ್ ಮೀಟ್ ಕರೆದು ಜನಸಾಮಾನ್ಯರಿಗೆ ಇದನ್ನ. ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕು ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನರಸಿಂಹಯ್ಯ, ನಟರಾಜು, ಚನ್ನಿಗರಾಮಯ್ಯ, ಕಾಂತರಾಜು, ಜಯಣ್ಣ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ದೇವನಹಳ್ಳಿ ತಾಲೂಕು ವಿಶ್ವನಾಥಪುರದಲ್ಲಿ ಸಸಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನವಾರ ಸಮೀಪ ಅರಣ್ಯ ಪ್ರದೇಶದಲ್ಲಿ ನಿರ್ಮಿತ ಕೇಂದ್ರದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ನಿರ್ಮಿತಿ ಕೇಂದ್ರ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಸಂಯುಕ್ತಾಶ್ರಯದಲ್ಲಿ ಸಾಲುಮರದ ನಿರ್ಮಿತಿ ಕೇಂದ್ರ ಯೋಜನೆಯಡಿಯಲ್ಲಿ 103 ಸಸಿಗಳನ್ನು ಎಸ್ಎಸ್ಎಲ್ಸಿ ಶಾಲಾ ಮಕ್ಕಳ ಸಹಕಾರದಿಂದ ನೆಡಲಾಯಿತು. ಇಂದಿನ ದಿನಗಳಲ್ಲಿ ಹಸಿರು ಕಡಿಮೆಯಾಗಿದ್ದು ತಾಪಮಾನ ಹೆಚ್ಚಾಗಿ ಮನುಷ್ಯನು ಜೀವಿಸಲು ಕಷ್ಟಸಾಧ್ಯವಾಗಿದೆ. ಅದರಲ್ಲೂ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆಯೂ ಇದೆ. ಇದನ್ನು ಮನದಲ್ಲಿಟ್ಟುಕೊಂಡು ಸಸಿಗಳನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಮತ್ತು ಪಕ್ಷಿಗಳಿಗೆ ಅನುಕೂಲವಾಗುತ್ತದೆ ಎಂದು ಎಸ್ಎಸ್ಎಲ್ಸಿ ಶಾಲೆಯ ಕಾರ್ಯದರ್ಶಿ ಧನಂಜಯ್ ತಿಳಿಸಿದರು. ಬಹಳಷ್ಟು ಏರಿಕೆ ಆಗ್ತಾ ಇದೆ. ಸೊ ಇಲ್ಲಿ ಮುಂಚೆ ಏನು ಹಸಿರಿನಿಂದ ಕೂಡಿತ್ತು, ಇವತ್ತಿನ ದಿನ ಇಲ್ಲಿ ನಿರ್ಮಿತಿ ಕೇಂದ್ರ ಬಂದಿದೆ. ಸೊ ಇಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಆಗಿದೆ, ಹಾಗಾಗಿ ಇಲ್ಲಿ ಗಿಡಗಳನ್ನು ನೆಟ್ಟು ಇಲ್ಲಿ ಇರ್ತಕ್ಕಂಥ ಒಂದು ಹಕ್ಕಿಗಳಿಗೆ ಆಶ್ರಯವನ್ನು ನೀಡತಕ್ಕಂಥದ್ದು, ಮತ್ತು ಇಲ್ಲೇನು ಜನರು ಓಡಾಡ್ತಾರೆ ಅವ್ರಿಗೆ ಒಂದು ನೆರಳನ್ನು ಕೊಡೋದಕ್ಕೋಸ್ಕರ ಉದ್ದೇಶದಿಂದ 120 ಗಿಡಗಳನ್ನು ಇವತ್ತಿನ ದಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ಇಲ್ಲಿ ನೆಡಲಾಗ್ತಾ ಇದೆ. ನನ್ನ ಹೆಸರು ಡಿ ಎಸ್ ಧನಂಜಯ, ಕಾರ್ಯದರ್ಶಿ ಎಸ್ಎಲ್ಎಸ್ ಶಾಲೆ. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಕ್ಕಳು ಸಸಿ ನೆಡುವುದರಲ್ಲಿ ತಲ್ಲೀನರಾಗಿ ಖುಷಿಯಿಂದ ಕೆಲಸ ಮಾಡಿ ನೀರು ಎರೆದರು. ಈ ಸಂದರ್ಭದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕಮಿಷನರ್ ನಾಗರಾಜ್, ಗೌಡ್ಸ್ನ ಮುಖ್ಯಸ್ಥೆ ಬೇಬಿ ನಾಯಕ್, ಶಂಕರ್ ಕಾಂಬ್ಲೆ, ರೇಣುಕಾ ಮತ್ತಿತರರು ಹಾಜರಿದ್ದರು.
ಅಕ್ರಮವಾಗಿ ಮರ ಸಾಗಿಸುತ್ತಿದ್ದವರು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ತಿಪಟೂರು ಗ್ರಾಮಾಂತರ ಠಾಣಾ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಮರ ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಮೇಲೆ ದಾಳಿ ಮಾಡಲು ಹೋದ ತಿಪಟೂರು ತಾಲೂಕು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಮರ ಸಾಗಿಸುತ್ತಿದ್ದವರು ಹಲ್ಲೆ ಮಾಡಿದ್ದಾರೆ. ತಿಪಟೂರು ತಾಲೂಕು ಚಿಕ್ಕರಂಗಾಪುರದಲ್ಲಿ ಈ ಘಟನೆ ನಡೆದಿದ್ದು ಗಾಯಗೊಂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಜಯಸ್ವಾಮಿ, ಬೋಗೇಶ್ ತಿಪಟೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ನಡವಿನಕೆರೆ ಹೋಬಳಿಯ ಬೋಚಿಹಳ್ಳಿ ಗ್ರಾಮದ ಶಿವನಂಜಪ್ಪ, ಗಿರೀಶ್ ಎಂಬುವವರು ಅಕ್ರಮವಾಗಿ ಟ್ರ್ಯಾಕ್ಟರ್ನಲ್ಲಿ ಮರ ತುಂಬಿ ಸಾಗಿಸುತ್ತಿದ್ದರು. ಈ ಬಗ್ಗೆ ಪ್ರಯತ್ನಿಸಿದಾಗ ಅವರು ಹಲ್ಲೆ ಮಾಡಿದರು ಎಂದು ಅರಣ್ಯ ಸಿಬ್ಬಂದಿ ಹೇಳಿದರು. ಆನಂತರ ಆರೋಪಿಗಳು ಟ್ರ್ಯಾಕ್ಟರ್ ಸಮೇತ ಪರಾರಿಯಾದರು. ರಂಗಾಪುರಕ್ಕೆ ಹೋಗುವಾಗ ಒಂದು ಸೌದೆ ಟ್ರ್ಯಾಕ್ಟರ್ ಬರ್ತಾ ಇತ್ತು, ಅದನ್ನ ತಡೆದು ನಿಲ್ಲಿಸಿ ನೋಡಿದಾಗ ಬೇವಿನ ಸೌದೆ ಇತ್ತು. ಬೇವಿನ ಸೌದೆ ಸಾಗಾಣಿಕೆ ಮಾಡೋಕ್ಕೆ ಇಲಾಖೆ ರಹದಾರಿ ಮತ್ತೆ ಹೆಣ್ಮಕ್ಳು ಕೇಳಿದಾಗ ಟ್ರ್ಯಾಕ್ಟರ್ ಚಾಲಕ ಹಿಂದೆಗಡೆ ತರ್ತಾ ಇದ್ದಾರೆ ಬೈಕಲ್ಲಿ ಅಂತ ಹೇಳಿದ. ಆಗ ನಾವು ವೇಟ್ ಮಾಡ್ತಾ ಇದ್ದು, ಬೈಕಲ್ಲಿ ಬಂದವರು ಪರವಾನಗಿ ತೋರಿಸ್ತಾನೆ, ಏಕಾಏಕಿ ದೊಣ್ಣೆ ಮತ್ತೆ ಕೈಗಳಿಂದ ಮೇಲೆ ಹಲ್ಲೆ ಮಾಡಿರ್ತಾರೆ, ನಾನು ಅಚ್ಚರ ಮೇಲೂ ಹಲ್ಲೆ ಮಾಡಿರ್ತಾರೆ. ಇದರಿಂದ ನನಗೆ ಕಣ್ಣು ಮತ್ತು ಕಿವಿ ಹಾಗೂ ಬಾಯಲ್ಲಿ ಬಲವಾಗಿ ಗುದ್ದಿಸಿಕೊಂಡು ಒಂದು ಒಂದು ಮುಟ್ಟಿರುತ್ತೆ. ಕಣ್ಣಿಗೆ ತುಂಬಾ. ಈ ಸಂಬಂಧ ತಿಪಟೂರು ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ದೇವನಹಳ್ಳಿ ತಾಲೂಕು ಮಂಡಿಬೇಲೆ ಗ್ರಾಮದ ಪೆಳ್ಳಮ್ಮದೇವಿ ದೇವಸ್ಥಾನ ಉದ್ಘಾಟನೆ ಹಾಗೂ ವಿಗ್ರಹ ಪ್ರತಿಷ್ಠಾಪನಾ ಸಮಾರಂಭ ನಡೆಯಿತು. ದೇವನಹಳ್ಳಿ ತಾಲೂಕು ಮಂಡಿಬೆಲೆಯಲ್ಲಿ ಪಳೇಕೆಮ್ಮ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು. ಪಳೇಕೆಮ್ಮ ತಾಯಿಯ ದೇವಾಲಯವನ್ನು ಮರು ನಿರ್ಮಾಣ ಮಾಡಿ ನೂತನ ಶಿಲಾವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ತಾಯಿಯ ಸನ್ನಿಧಿಯಲ್ಲಿ ಕಳಾಹೋಮ, ದುರ್ಗಾಹೋಮ, ನವಗ್ರಹ ಹೋಮ, ಗಣಪತಿ ಹೋಮ, ಮಹಾಪೂರ್ಣಾಹುತಿ, ಅಭಿಷೇಕ ಅಲಂಕಾರವನ್ನು ಮಾಡಿ ತಾಯಿಯನ್ನು ಲೋಕ ಕಲ್ಯಾಣಾರ್ಥವಾಗಿ ಪೂಜಿಸಲಾಗಿದೆ. ನಮ್ಮ ತಾತ ಮುತ್ತಾತರ ಕಾಲದಿಂದ ಇದ್ದ ದೇವಾಲಯಗಳನ್ನು ಅವರ ಇಚ್ಛೆಯ ಮೇರೆಗೆ ಜೀರ್ಣೋದ್ಧಾರ ಮಾಡಲಾಗಿದೆ. ಕರಗದಮ್ಮನನ್ನು ಈಗಲೇ ಪ್ರತಿಷ್ಠಾಪಿಸಿದ್ದು ಈಗ ಪಳೇಕೆಮ್ಮ, ನಂತರ ಆಂಜನೇಯ ಸ್ವಾಮಿ, ಈಶ್ವರನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಎಲ್ಲರ ಒಳಿತಿಗಾಗಿ ಗ್ರಾಮದಲ್ಲಿ ಈ ದೇವತೆಗಳನ್ನು ಮರು ಪ್ರತಿಷ್ಠಾಪಿಸಿರುವುದಾಗಿ ರಾಮಚಂದ್ರಪ್ಪ ತಿಳಿಸಿದರು. ಗ್ರಾಮದಲ್ಲಿ ದೊಡ್ಡ ಪಾಪಮ್ಮ, ಚಿಕ್ಕನಂಜಪ್ಪ ಅಂತ ನಮ್ಮ ತಾತ ಅಜ್ಜಿ, ಅವರು ಈ ಗ್ರಾಮದಲ್ಲಿ ಮೂರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದರು. ಅವುಗಳು ಶಿಥಿಲವಾಗಿ ಈಗ ಅವರ ಕೋರಿಕೆಯಂತೆ ಮತ್ತು ನಮ್ಮ ತಂದೆ ತಾಯಿಯ ಆಶಯಂತೆ ಆ ದೇವಸ್ಥಾನಗಳನ್ನು ಮರು ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದೇನೆ. ಈಗ ಕರಗನಮ್ಮನ ದೇವಸ್ಥಾನವನ್ನು ಪೂರ್ಣಗೊಳಿಸಿದ್ದೇನೆ. ವಿಮಾನ ಗೋಪುರವನ್ನು ಸೆಪ್ಟೆಂಬರಲ್ಲಿ ಮಾಡುತ್ತೇನೆ. ಈಗ ಪಳೆಕೆಮ್ಮನ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ. ಮುಂದಿನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ, ಒಂದು ಈಶ್ವರನ ದೇವಸ್ಥಾನ ಒಂದು ಕಟ್ಟಲು ಸಂಕಲ್ಪ ಮಡಿಗೊಂಡಿದ್ದೀರಿ. ಮುಂದಿನ ನವೆಂಬರ್ದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಲಾಪಾಯದ ಪೂಜೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ತಾತ ಬಹಳ ಕಷ್ಟಪಟ್ಟು ಐದು ಜನ ಮಕ್ಕಳಲ್ಲಿ. ಕಾರ್ಯಕ್ರಮದಲ್ಲಿ ಶಾಸಕ ಪಿಳ್ಳಮುನಿಶಮ್ಮಪ್ಪ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ, ಹಾಲು ಒಕ್ಕೂಟದ ನಿರ್ದೇಶಕ ಬಿ ಶ್ರೀನಿವಾಸ್, ಎಪಿಎಂಸಿ ನಿರ್ದೇಶಕ ವಿ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂ ವೀರಪ್ಪ, ಪಳೇಕೆಮ್ಮ ದೇವಿ ಭಕ್ತ ಮಂಡಳಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.